ಬೆಂಗಳೂರಿಗರು ನೋಡಲೇಬೇಕಾದಂತಹ ಒಂದು ಸುದ್ದಿ ಇದು ಇನ್ನು ಮುಂದೆ ಬೆಂಗಳೂರಿನಲ್ಲಿ ನೀವು ಸೈಟ್ ಮಾರಾಟ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಏನೇ ಮಾಡಬೇಕು ಅಂತಂದರೂ ಕೂಡ ಈ ಹೊಸ ನಿಯಮವನ್ನು ಪಾಲಿಸಲೇಬೇಕು ಹಾಗಾದ್ರೆ ಬಿಬಿಎಂಪಿ ಜಾರಿಗೆ ತಂದಿರತಕ್ಕಂಥ ಹೊಸ ನಿಯಮ ಏನು ಹೊಸ ಆದೇಶ ಏನು ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ಮನೆ ಕಟ್ಟುವವರು ಸೈಟ್ ಮಾರುವವರಿಗೆ ಶಾಕ್ ಬಿಗ್ ಶಾಕ್ ಕೊಡ್ಲಿಕ್ಕೆ ಮುಂದಾಗಿರೋ ಬಿಬಿಎಂಪಿ ಬೆಂಗಳೂರು ನಗರದಲ್ಲಿ ಕಟ್ಟಡ ನಿರ್ಮಾಣದಲ್ಲಿ ಸೈಟ್ ಮಾರಾಟದಲ್ಲಿ ನಾಗರಿಕರು ತಪ್ಪುಗಳನ್ನು ಮಾಡುತ್ತಿದ್ದಾರೆ ಪ್ಲಾನ್ ಪಡೆದಿರೋದು ಒಂದಾದ್ರೆ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು ಮತ್ತೊಂದು ಈಗ ನಗರದಲ್ಲಿ ಲೇಔಟ್ ಗಳನ್ನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೊಸ ನಿಯಮವನ್ನ ಜಾರಿ ಮಾಡಲಾಗಿದೆ ನಿಯಮ ಪಾಲನೆ ಮಾಡುವಂತೆ ಆದೇಶ ಕೂಡ ಹೊರಬಿದ್ದಿದೆ ಬಿಬಿಎಂಪಿ ವ್ಯಾಪ್ತಿಯ ಕೆಟಿಸಿಪಿ ಕಾಯ್ದೆಯ ಅಡಿ ಅನುಮೋದನೆಯಾಗದ ನಿವೇಶನಗಳ ನಿರ್ಮಾಣಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಆದೇಶ ಮಾಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪರಿವರ್ತನಾ ಪ್ರದೇಶಕ್ಕೆ ಈಗಾಗಲೇ ಖಾತಾ ದಾಖಲು ಮಾಡಿದರೂ ಸಹ ಸಕ್ಷಮ ಪ್ರಾಧಿಕಾರದಿಂದ ಏಕನಿವೇಶನ ನಕ್ಷೆ ಬಡಾವಣೆ ನಕ್ಷೆ ಇಲ್ಲದಿದ್ದಲ್ಲಿ ಅಂತಹ ನಿವೇಶನಗಳ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಡಬಾರ್ದು ಅಂಥೇಳಿ ಆದೇಶ ಮಾಡಿದೆ ಬೆಂಗಳೂರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ರೆವಿನ್ಯೂ ಸೈಟ್ಗಳು ಬಿಡಿಎ ಮತ್ತು ಇನ್ನಿತರ ಸಂಸ್ಥೆಗಳ ಅನುಮೋದನೆ ಪಡೆದಿಲ್ಲ ಅಂತಹ ಖಾತೆಗಳಿಗೆ ಈಗಾಗಲೇ ಎ ಖಾತ ಮಾಡಿಸಿಕೊಂಡು ಅಭಿವೃದ್ಧಿ ಶುಲ್ಕವನ್ನು ಪಾವತಿಸಲಾಗಿದೆ ಈಗಿರುವ ಬಡಾವಣೆಗಳು ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆಗಳ ನಿವೇಶನಗಳಿಂದ ಬಡಾವಣೆಗಳಾಗಿ ಪರಿವರ್ತನೆಯಾಗಿದೆ ಇತ್ತ ಬಿಡಿಎಯಿಂದ ಬಡಾವಣೆಯ ನಕ್ಷೆಯ ನಿಯಮ ಇರಲಿಲ್ಲ ಈಗ ಬಡಾವಣೆಯ ನಕ್ಷೆ ಏಕನಿವೇಶನ ಪ್ಲಾನ್ ಬೇಕು ಅಂದ್ರೆ ಜನ ಆಘಾತಕ್ಕೊಳಗಾಗ್ತಾರೆ ಸೆವೆಂಟಿ ಪರ್ಸೆಂಟ್ ರೆವಿನ್ಯೂ ಸೈಟ್ಗಳಿಗೆ ಹೊಡೆತ ಆಗುತ್ತೆ ಹಾಗಾಗಿ ಆದೇಶ ಮರುಪರಿಶೀಲಿಸಬೇಕು ಹೇಳಿ ಒತ್ತಾಯ ಕೇಳಿ ಿದೆ ಬೆಂಗಳೂರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟೇ ಬಿಡಿ ಇರೋದು ಈಗ ನಮ್ಮ ಆಯುಕ್ತರು ಏನಂದ್ರು ಬೆಂಗಳೂರಿನ ಸಮಸ್ಯೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಕ್ಕೆ ಏನಿದೆ ಅದು ಗೌರ್ಮೆಂಟ್ಗೆ ಕ ಬಿ ಡಿ ಎಂದ ಯಾವುದು ಅಪ್ರೂವ್ಡ್ ಆಗಿದೆ ಅದು ಯಾವುದಕ್ಕೂ ಸಮಸ್ಯೆ ಬರಲ್ಲ ಬಿ ಡಿ ಎಂದ ಅಪ್ರೂವ್ಡ್ ಅಲ್ಲದೇ ಯಾವುದೇ ಕನ್ವರ್ಷನ್ ಆಗಿ ಏಕಾತ ಆಗಿ ಏನೇನಾಗಿದೆ ಎಲ್ಲ ಎಲ್ಲ ಸೊತ್ತುಗಳಿಗೂ ಇನ್ನು ಯಾವುದೇ ರೀತಿಯಾದಂಥ ಖಾತ ಆಗಲಿ ನಕ್ಷೆ ಮಂಜೂರಾತಿಯಾಗಿ ನೀ ನೀಡೋದಕ್ಕೆ ಏಕನಿವೇಶನ ಪ್ಲ್ಯಾನ್ ಕಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ತೊಗೊಂಡು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಈ ರೀತಿಯಾದಂಥ ಕಟ್ಟಡ ಕಟ್ಟಿರುವುದಕ್ಕೆ ಕಟ್ಟಿರುವುದರಿಂದ ಸೆವೆಂಟಿ ಟು ಏಟಿ ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಪ್ರಾಪರ್ಟೀಸ್ ಇವೇ ಇವೆ ಆಯುಕ್ತರನ್ನ ಕೇಳಬೇಕು ಎಲ್ಲ ಬಂದು ಈಗ ನಾವು ಬೆಂಗಳೂರು ಜನ ಪರವಾಗಿ ನಾವು ರಿಜಿಸ್ಟರ್ಡ್ ಆರ್ಕೆಟರ್ಸ್ ಏನಿದ್ದೀವಿ ನಾವು ಬಂದು ಅರ್ಜಿ ಕೊಟ್ಟಿದ್ದೀವಿ ಸರ್ ಇನ್ನು ಬಿಬಿಎಂಪಿ ಭೂಪರಿವರ್ತನೆಯಾಗಿ ಎ ಖಾತ ಆಗಿದ್ರೂ ಅಭಿವೃದ್ಧಿಯ ಶುಲ್ಕವನ್ನ ಕಟ್ಟಿದ್ರು ಏಕನಿವೇಶನ ಬಡಾವಣೆ ನಕ್ಷೆ ಇಲ್ಲದೆ ಹೋದರೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಆದೇಶ ಹೊರಬಿದ್ದಿದೆ ಇನ್ನು ಈ ಆದೇಶ ಯಾವೆಲ್ಲ ನಿವೇಶನಗಳಿಗೆ ಅನ್ವಯ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಯಾರಿಗೆಲ್ಲ ಅನ್ವಯಿಸುತ್ತೆ ಸಿಟಿಎಸ್ ಸಂಖ್ಯೆ ಹೊಂದಿರುವ ನಿವೇಶನಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಹಿಂದಿನ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿಗಳಿಂದ ವರ್ಗಾವಣೆಗೊಂಡ ಎ ಖಾತಾ ನಿವೇಶನಗಳು ಬಿಬಿಎಂಪಿಯಿಂದ ಕಟ್ಟಡ ನಕ್ಷೆ ಮಂಜೂರಾತಿ ನೀಡಿದ್ರು ಹೆಚ್ಚುವರಿ ಕಟ್ಟಡಕ್ಕೆ ಅನುಮತಿ ಕೋರಿರುವ ನಿವೇಶನಕ್ಕಿಲ್ಲ ಅನುಮತಿ ಕೆಎಚ್ಬಿ ಕೆಐಎಡಿಬಿ ಕೆಎಸ್ಎಸ್ಎಸ್ಐಡಿಸಿ ಕೆಎಸ್ಟಿಡಿಯ ಫಲಾನುಭವಿಗಳ ಸೈಟ್ ಕೆಟಿಸಿಪಿ ನೇಮನಡಿ ತಿದ್ದುಪಡಿಯಾದ ಏಕನಿವೇಶನಗಳಿಗೆ ಅನ್ವಯ ಒಟ್ಟಾರೆ ಕಟ್ಟಡದ ನಿರ್ಮಾಣಕ್ಕೆ ಏಕನಿವೇಶನ ನಕ್ಷೆ ಬಿಡಿಎ ವತಿಯಿಂದ ಬಡಾವಣೆಯ ನಕ್ಷೆಯ ಅವಶ್ಯಕತೆ ಇದೆ ಅಂತೇಳಿ ಬಿಬಿಎಂಪಿ ಆದೇಶ ಮಾಡಿದ್ದು ಈ ಆದೇಶಕ್ಕೆ ವಿರೋಧ ಎದ್ದಿದೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಇದನ್ನು ಮರುಪರಿಶೀಲಿಸುತ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು